ಕೋಲಾರ ಜಿಲ್ಲೆಯಲ್ಲಿ ಸುಮಾರು 400ಕ್ಕಿಂತ ಹೆಚ್ಚು ಸರ್ಕಾರಿ ಕೆರೆಗಳಿರ್ತಕ್ಕಂಥ ತಮಗೆಲ್ಲ ಗೊತ್ತಿದೆ. ಅದರಲ್ಲಿ ಭಾಳ ದೊಡ್ಡ ಕೆರೆಗಳಂದರೆ ಬಂಗಾಬಡ್ಡೆಯಲ್ಲಿ ರಾಮಸಾಗರ ಕೆರೆ, ಬೇತ್ಮಂಗಳ ಕೆರೆ, ಮುದುವಾಡಿ ಕೆರೆ ಮತ್ತು ಹಮಾನಿ ಕೆರೆ ಕೋಲಾರ. ಭಾಳ ದೊಡ್ಡ ಕೆರೆ ಅಂದರೆ ಸುಮಾರು 800 ಎಕರೆ ಇರತಕ್ಕಂಥ ಪ್ರದೇಶ ಕೋಲಾರು ಹಮಾನಿ ಕೆರೆ ಇದೆ. ಅನೇಕ ವರ್ಷಗಳಿಂದ ಕೂಡ ಕೋಲಾರಿಗೆ ಕುಡಿಯೋ ನೀರು ಅಭಾವ ಇದೆ. ಕೆರೆಗಳಲ್ಲಿ ಸಾಕಷ್ಟು ಕೂಡ ಬೋರ್ಗಳಲ್ಲೂ ಬೋರ್ವೆಲ್ ಹಾಕಿದ್ದಾರೆ. ಅದೇ ಕೂಡ ಕೋಲಾರಿಗೆ ಸಂಬಂಧಕ್ಕಂಥ ಆ ಹೆಚ್ಚಿನ ಪಾಪ್ಯುಲೇಷನ್ಗೆ ನೀರು ಸಿಗ್ತಕ್ಕಂಥದ್ದನ್ನು ಯಾರು ಕೂಡ ಗಮನ ಹರಿಸಿಲ್ಲ. ಹಿಂದೆ ಗಮನ ಹರಿಸಿದ್ರೆ ಇಷ್ಟೊತ್ತಿಗೆ ಕೋಲಾರು ಮನೆ ಮನೆಗೆ ನೀರು ಕೊಡ್ತಕ್ಕಂಥ ಕೆಲಸ ಆಗ್ಬೋದಾಗಿತ್ತು. ಈಗ ನಮ್ಮ ಸಂಸದರು ಆಗಿರ್ತಕ್ಕಂಥ ಎಸ್ ಮುನಿಸ್ವಾಮಿ ಅವರು 6 ತಿಂಗಳಿಂದ ಸುಮಾರು ಅಭಿವೃದ್ಧಿ ಕೆಲಸಕ್ಕೆ ಮುಂಚೂಣಿಯಲ್ಲಿದ್ದಾರೆ. ಯಾವುದೇ ಚರಂಡಿ ಕೆಲಸ ಆಗ್ಬೋದು, ರೋಡ್ ಕೆಲಸ ಆಗ್ಬೋದು, ಕೆರೆ ಕೆಲಸ ಆಗ್ಬೋದು, ಎಲ್ಲ ಕೆಲಸಗಳು ಕೂಡ ಮುಂಚೂಣಿಯಲ್ಲಿ ಮಾಡ್ತಕ್ಕಂಥ ಒಂದು ಶಕ್ತಿ ನಮ್ಮ ಎಸ್ ಮುನಿಸ್ವಾಮಿ ಸಂಸದರಿಗೆ ಒಂದು ಶಕ್ತಿ ಇದೆ. ಬಹುಶಃ ಅನೇಕ ವರ್ಷದಿಂದ ಕೂಡ ಈ ಕೆರೆಯನ್ನು ಯಾರೂ ಕೂಡ ಗಮನ ಕೊಟ್ಟಿಲ್ಲ. ಅವರು ಯಾವುದೂ ಕೂಡ ಬೇರೆ ಸರ್ಕಾರಿ ದುಡ್ಡಲ್ಲ, ಎಲ್ಲ ಅವರ ಒಂದು ಮುಖಾಂತರ ಎಲ್ಲರನ್ನೂ ಕೂಡ ಒತ್ತಾಗಿ ಒಗ್ಗಟ್ಟಾಗಿ ಜೋಡಿಸ್ಕೊಂಡು ಎಲ್ಲರ ಹತ್ರನೂ ಕಾಂಟ್ರಿಬ್ಯೂಷನ್ನು ಮಾಡಿ ಅಂತಕ್ಕಂಥ ಮಾತೇಳಿ ಅವ್ರ ಮಾತಿಗೆ ಎಲ್ಲರೂ ಕೂಡ ಮನೆಯನ್ನೇ ಕೊಟ್ಟು ಇವತ್ತು ಸುಮಾರು 55 JCBಗಳ ಕೆಲಸ ಮಾಡ್ತಾ ಇದೆ. ಒಂದೆರಡು ನಮ್ಮ ಬೆಮಲ್ಲು ಇಟಾಚಿನ ಏನದು ಬುಲ್ಡೋಜರ್ ಕೆಲಸ ಮಾಡ್ತಾ ಇದೆ, ಇಟೋಚಿ ಕೆಲಸ ಮಾಡ್ತಾ ಇದೆ. ಬಹುಶಃ ಇದು ಅಭಿವೃದ್ಧಿಗೆ ನಾಂದಿ ಆಗುತ್ತೆ. ಎಂ ಪಿ ಅವರು ಭಾಳ ಯಶಸ್ವಿ ಆಗಿ ಕೆಲಸವನ್ನು ಬೆಳಗ್ಗೆ ಬಂದ ಸುಮಾರು 8 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಎಲ್ಲರೂ ಕೂಡ ಒಟ್ಟಿಗೆ ಇಟ್ಟುಕೊಂಡು ಕೆಲಸ ಮಾಡ್ತಿದ್ದಾರೆ. ಇನ್ನೊಂದು 4-5 ದಿವಸ ವಾರದೊಳಗೆ ಕಂಪ್ಲೀಟ್ ಎಲ್ಲ ಕೆರೆ ಆಗಿ ಪೂರ್ತಿ ಕೂಡ ಸಮಾನ ಆಗಿ ಮುಂದಿನ ಕೆಸಿವಾಲು ನೀರನ್ನು ಇಲ್ಲಿ ಕೆರೆಗೆ ತಂದರೆ ಖಂಡಿತವಾಗಲೂ ಕೂಡ ಕೋಲಾರಿಗೆ ಕುಡಿಯೋ ನೀರು ಅಭಾವವನ್ನು ಒಂದು ಸಾಕಷ್ಟು ಕೂಡ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು. ಕೆರೆ ಏನಿವತ್ತು ಕೋಲಾರ ಅಮಾನಿ ಕೆರೆ ಇದೆ, ಸುಮಾರು ಇದು 800 ಎಕರೆಗಿಂತ ಜಾಸ್ತಿ ಇರ್ತಕ್ಕಂಥ ಕೆರೆ. ಈ ಕೆರೆ ಇವತ್ತು 35 ವರ್ಷಗಳಿಂದ ಯಾವ ಜನಪ್ರತಿನಿಧಿ ಕೂಡ ಕಾಣಿಸ್ಲಿಲ್ಲ. ಯಾಕೆಂತಂದರೆ 30 ವರ್ಷಗಳಿಂದ ಈ ಕೆರೆ ತುಂಬಿ ಒಂದು 3-4 ಸರ್ತಿ ತುಂಬಿರ್ಬೋದು ಅಷ್ಟೇ. ಆದರೆ ಇವತ್ತು ಈ ಕೆರೆಯನ್ನು ನೀರು ತರಿಸ್ಬೇಕು, ಈ ಕೆರೆಗೆ ನೀರು ತಂದು ಇಡೀ ಕೋಲಾರ ಕುಡಿಯೋದಕ್ಕೆ ಮತ್ತು ಬೋರ್ಗಳೆಲ್ಲ ರೀಚ್ ಆಗಬೇಕು ಅಂತಕ್ಕಂಥ ಒಂದೇ ಒಂದು ಯೋಚನೆಯಿಂದ ನಮ್ಮ ಲೋಕಸಭಾ ಸದಸ್ಯರು ಯಾವುದೇ ಹಣ ಮತ್ತು ಯಾವುದೇ ಒಂದು ಡಿಪಾರ್ಟ್ಮೆಂಟಿಂದ ಹಾಕಿಸ್ದೇನೆ ತಮ್ಮ ಸ್ವಂತ ಮತ್ತು ಅನೇಕ ದಾನಿಗಳಿಂದ ಇದನ್ನು ಮಾಡಿಸ್ತಾ ಇದ್ದಾರೆ. ಇವತ್ತು ಇವತ್ತು ಎಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯರಿರ್ಬೋದು ಅಥವಾ ಜನಪ್ರತಿನಿಧಿಗಳಿರ್ಬೋದು ಎಲ್ಲರೂ ಕೂಡ ತಮ್ಮ ಕೈಲಾದಂಥ ಎಲ್ಲ ಒಂದು ಏನು JCBಗಳು ಕಳಿಸಿದ್ದಾರೆ, ಅದಕ್ಕೆ ಫ್ಯೂಯಲ್ಲು ಇದೆಲ್ಲ ಕೂಡ ನಮ್ಮ ಸಂಸದರು ಬೇರೆ ಬೇರೆ ರೀತಿಯಲ್ಲಿ ಇದು ಮಾಡಿದ್ದಾರೆ. ಜಾಲಪ್ಪ ಆಸ್ಪತ್ರೆ ಅವರು ಕೂಡ ಒಂದು ಸಹಕಾರ ನೀಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಜನ ಸ್ಪಂದನೆ ಕೊಡ್ತಾ ಇದ್ದಾರೆ. ಇದು ಒಂದು ಹಿಸ್ಟಾರಿಕಲ್ ಅಂತ ಹೇಳ್ಬೋದು. ಯಾಕಂತಂದರೆ ಇವತ್ತು ಈ ಇಷ್ಟು ದೊಡ್ಡ ಕೆರೆಯನ್ನು ಸ್ವಚ್ಛಗೊಳಿಸಿ ಏನು ವಾಕಿಂಗ್ ಟ್ರ್ಯಾಕ್ ಮಾಡಬೇಕು, ಮುಂದೆ ಇಲ್ಲೊಂದು ಒಳ್ಳೆ ಪಾರ್ಕ್ ಆಗಬೇಕು, ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು, ಇಲ್ಲಿ ಕೋಲಾರನ ಜನತೆ ಏನು ಇವತ್ತು ವಾಕಿಂಗ್ ಹೋಗೋಕ್ಕೆ ದಾರಿ ಉದ್ದಕ್ಕೂ ಪಾಪ ಮೂಗು ಮುಚ್ಕೊಂಡು ಹೋಗುವಂಥ ಪರಿಸ್ಥಿತಿ. ಯಾಕಂದರೆ ಎಲ್ಲಿ ನೋಡಿದ್ರು ಕೂಡ ಕಸ ಎಲ್ಲ ಹಾಕಿ ಈ ಕೋಲಾರನ ಒಂದು ಜಿಲ್ಲೆಯ ಕೇಂದ್ರವಾಗಿ ನೋಡಿದೆ ಒಬ್ಬ ಹಳ್ಳಿಗಿಂತ ಹೀನವಾಗಿದೆ. ಅದನ್ನು ಸ್ವಚ್ಛ ಮಾಡಬೇಕು, ಕೋಲಾರ ಜಿಲ್ಲೆಯನ್ನು ಇಡೀ ರಾಷ್ಟ್ರದಲ್ಲೇ ಒಳ್ಳೆಯ ಜಿಲ್ಲೆಯಾಗಿ ಮಾಡಬೇಕು ಅಂತಕ್ಕಂಥ ಮಾದರಿ ಜಿಲ್ಲೆಯಾಗಿ ಮಾಡಬೇಕು ಅಂತ ನಮ್ಮ ಏನು ಸಂಸದರ ಆಸೆ ಇಟ್ಕೊಂಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಸ್ಪಂದಿಸ್ತೀವಿ. ಇವತ್ತು ಜನ ಕೂಡ ಸ್ಪಂದಿಸ್ತಾ ಇದ್ದಾರೆ, ಎಲ್ಲ ರೀತಿಯಲ್ಲೂ ಕೂಡ ನಾಗರಿಕರು ಮತ್ತು ಎಲ್ಲ ಅಫಿಷಿಯಲ್ಸ್ ಕೂಡ ಇವತ್ತೇನು ಅವರು ಕೂಡ ತಮ್ಮ ಕೈಲಾದಂಥ ಸಹಾಯ ಮಾಡ್ತೀವಿ ಅಂತೇಳಿ ಬಂದಿದ್ದಾರೆ. ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಯುವ ನಾಯಕ ಆದಂಥ ಏನು ನಮ್ಮ ನರೇಶ್ ಜಯಪ್ಪ ಅವರು ನಮಗೆ ಭಾಳ ಆತ್ಮೀಯ ಸ್ನೇಹಿತರು. ಅವ್ರ ಮಗ ಇವತ್ತು ಸಿನಿಮಾ ತೆಗೆದಿದ್ದಾರೆ ಅಂದರೆ ನಮಗೊಂದು ಖುಷಿ ಆಗ್ತಾಯಿದೆ. ಯಾಕಂತಂದರೆ ಯುವ ಪ್ರತಿಭೆಗೆ ಅವಕಾಶ ಸಿಕ್ಕಿದೆ, ಆ ಪ್ರತಿಭೆಯನ್ನು ನಾವು ಉಳಿಸ್ಕೊಂಡು ಮುಂದೆ ಚೆನ್ನಾಗಿ ನಡಿಬೇಕು. ಈ ಏನು ಹಿಂಟ್ ಅಂತ ಫಿಲ್ಮ್ ತೆಗೆದಿದ್ದಾರೆ ಅವ್ರಿಗೆ ನಾನೊಂದು ಸಜೆಷನು ಕೊಡ್ತೀನಿ, ಇವತ್ತು ತೆಗೆದಿದ್ದಾರೆ ಒಳ್ಳೆಯ ಚೆನ್ನಾಗಿ ಆಗಲಿ, ಅದು ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಇನ್ನು ಮುಂದೆ ಕೂಡ ಈ ದೇಶಕ್ಕೆ ಒಳ್ಳೆಯದಾಗಂಥ ಒಳ್ಳೆಯ ಸಿನಿಮಾಗಳು ತೆಗಿಲಿ. ಯಾಕೆಂತಂದರೆ ಇವತ್ತು ಸಿನಿಮಾ ಅಂತಂದರೆ ಎಲ್ಲರೂ ಹೋಗಿ ನೋಡೋವಂಥದ್ದಾಗ್ತಾ ಇಲ್ಲ. ಕಾರಣ ಏನಂತಂದರೆ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ನೋಡುವಂಥ ಫಿಲ್ಮ್ಗಳಿಲ್ಲ. ಆದರೆ ಇವತ್ತು ಅಂಥ ಫಿಲ್ಮ್ ತೆಗಿಬೇಕು ಅಂತ